ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಪಾಂಡವಪುರ ತಾಲೂಕು ರಾಮಕೃಷ್ಣ ಗೌಡ ಅನ್ನೋರಿಗೆ ಸೇವಂತಿಗೆ ಹೂವಿಗೆ ನಮ್ಮ ಆಡ್ಶಾಪ್ ಈ ರಿಟೇಲ್ ಲಿಮಿಟೆಡ್ ಕಂಪ್ನಿಯ ಸಾವಯವ ಗೊಬ್ಬರಗಳನ್ನು ಕೊಟ್ಟಿದ್ದೀವಿ. ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ ಸ್ನೇಹಿತರೆ, ತುಂಬ ಹಚ್ಚ ಹಸಿರಾಗಿ ಒಂದೇ ಲೆವೆಲಿಗಿದೆ ತೋಟ. ಇದಕ್ಕೆ ಫಸ್ಟು ಡಿ ಎನ್ ಸಿ 90 ಕೊಟ್ಟಿದ್ದಾರೆ ಟ್ರಂಚಿಂಗು, ನಂತರ ಡೋಸ್ 18 ಸ್ಪ್ರೇ ಮಾಡಿದ್ದಾರೆ, ನಂತರ ಡೋಸ್ 18 ಮತ್ತು ಟ್ರಂಚಿಂಗ್ ಕೊಟ್ಟಿದ್ದಾರೆ. ಅದಾದಮೇಲೆ 3B ಮತ್ತು ಭೂಮಿಸುದನ ಸ್ಪ್ರೇ ಮಾಡಿದ್ದಾರೆ, ಅದಾದಮೇಲೆ ಕ್ರಾಪ್ಸುದನ ಕೊಟ್ಟಿದ್ದಾರೆ. ಇಷ್ಟು ಪ್ರಾಡಕ್ಟ್ನ ಈ ಒಂದು ಸೇವಂತಿಗೆ ತೋಟಕ್ಕೆ ಗಿಡಕ್ಕೆ ಕೊಟ್ಟಿದ್ದಾರೆ. ಇವಾಗ ಮತ್ತೆ ನಾವಿವಾಗ ಕ್ರಾಪ್ವಿಟನ್ನ ಕೊಡ್ತಾ ಇದ್ದೀವಿ. ಕ್ರಾಪ್ವಿಟ ಕೊಡೋದ್ರಿಂದ ಹೂಗಳು ಹೆಚ್ಚಾಗಿ ಬಿಡುತ್ತೆ ಮತ್ತು ಯಾವುದೇ ಥರದ್ದು ರೋಗಗಳು ಬರಲ್ಲ. ಹೂಗಳು ಕೊಳೆ ರೋಗ ಆಗಿರ್ಬೋದು, ಯಾವುದೇ ಥರದ್ದು ಒಂದೇ ಒಂದು ರೋಗನೂ ಇಲ್ಲ. ಎಲೆಗಳು ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ, ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ರೈತರಿಗೆ ಖರ್ಚೂ ಸಹ ಕಮ್ಮಿಯಾಗಿದೆ, ಇದು 40% ಖರ್ಚು ಕಮ್ಮಿಯಾಗಿದೆ. ರೈತರನ್ನು ತುಂಬ ಹ್ಯಾಪಿಯಾಗಿದ್ದಾರೆ ಈ ಒಂದು ಸಾವಯವ ಗೊಬ್ಬರಗಳನ್ನು ಬಳಸಿ. ಈ ಒಂದು ಕೃಷ್ಣೇಗೌಡರು ಈ ಸೇವಂತಿಗೆ ಹೂವಿನ ರಿಸಲ್ಟನ್ನು ನೋಡಿಕೊಂಡು ಇವಾಗ ಈರುಳ್ಳಿಗೂ ಸಹ ನಮ್ಮ ಒಂದು ಆಡ್ಶಾಪಿ ರಿಟೇಲ್ ಲಿಮಿಟೆಡ್ ಕಂಪ್ನಿಯ ಗೊಬ್ಬರಗಳನ್ನೇ ಬಳಸ್ತಿದ್ದಾರೆ. ಇಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟ್ರ್ ಹರೀಶ್ ಅವರು ಈ ಒಂದು ಪ್ಲಾಟಿಗೆ ಗೊಬ್ಬರಗಳನ್ನು ಕೊಡ್ತಾ ಇದ್ದಾರೆ. ಮುಕುಂದ್ ಅವರು ಸಹ ಇಲ್ಲಿ ಇದನ್ನು ನೋಡಿ ಪ್ಲಾಟ್ ವಿಸಿಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಹಾಗಾಗಿ ಎಲ್ಲ ರೈತರು ಈ ಒಂದು ಆಡ್ಶಾಪ್ ಈ ರಿಟೇಲ್ ಲಿಮಿಟೆಡ್ ಕಂಪ್ನಿಯ ಸಾವಯವ ಗೊಬ್ಬರಗಳನ್ನು ಬಳಸ್ಕೊಳ್ಳಿ, ನಿಮ್ಮ ಭೂಮಿನ ಫಲವತ್ತತೆ ಉಳಿಸ್ಕೊಳ್ಳಿ, ಮುಂದಿನ ಪೀಳಿಗೆಗೆ ಇದು ಉತ್ತಮವಾದ ಭೂಮಿನ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ. ಇಲ್ಲಿ ನೋಡಿ ತುಂಬ ಖರ್ಚೂ ಸಹ ಕಮ್ಮಿಯಾಗಿದೆ ಅವರಿಗೆ, ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಎಲ್ಲ ಗೊಬ್ಬರಗಳನ್ನು 10 ದಿನಗಳ ಅಂತರದಲ್ಲಿ ಕೊಟ್ಟಿದ್ದಾರೆ ಇವರು. ಮೊದಲು ಡಿ ಎನ್ ಸಿ 90 ಚಿಕ್ಕ ಗಿಡ ಇರುವಾಗ ಟ್ರಂಚಿಂಗ್ ಮಾಡಿದ್ದಾರೆ ಬುಡಕ್ಕೆ, ಅದಾಗಿ 10 ದಿವಸ ಆದಮೇಲೆ ಡೋಸ್ 18 ಸ್ಪ್ರೇ ಮಾಡಿದ್ದಾರೆ, ಅದಾದಮೇಲೆ 10 ದಿವಸ ಆದಮೇಲೆ ಮತ್ತೆ ಡೋಸ್ 18 ಟ್ರಂಚಿಂಗ್ ಮಾಡಿದ್ದಾರೆ, ಟ್ರಿಪಲ್ ಕೊಟ್ಟಿದ್ದಾರೆ. ಅದಾಗಿ 10 ದಿವಸ ಆದಮೇಲೆ 3B ಮತ್ತು ಭೂಮಿಸುದನ ಸ್ಪ್ರೇ ಮಾಡಿದ್ದಾರೆ, ಅದಾಗಿ 10 ದಿವಸ ಆದಮೇಲೆ ಕ್ರಾಪ್ಸುದನ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲ ರೈತರು ಈ ಒಂದು ಆಡ್ಶಾಪಿ ರಿಟೇಲ್ ಲಿಮಿಟೆಡ್ ಕಂಪ್ನಿಯ ಗೊಬ್ಬರಗಳನ್ನು ಬಳಸ್ಕೊಳ್ಳಿ, ಹಾಗೂ ಸಾವಯವ ಗೊಬ್ಬರನ ಬಳಸೋರನ್ನ ಪ್ರೋತ್ಸಾಹ ಮಾಡಿ ಆದಷ್ಟು ಸಾವಯವ ಕೃಷಿಗೆ ಒತ್ತು ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.